पुण्य दिन क्रांति के साक्षी सार्वत्रिक चुनाव भारतीय जनता पार्टी निमेल आशीर्वाद फल हरक प्रयुक्त निम्म मग निम्म सहोदर निम्मण्ण निम्म तम्म शरण सलगरन एरने सल भारतीय जनता पार्टी अधिकृत अभ्यर्थिया घोषणा मे बंधु कार्यक्रम अंगवागी वेदिके मेले आसीनरादंत केंद्र सचिव बीदर जिले मोट्ट मोदल बारिगे सचिव इतिहास दाखले माडिदंत नन्न मार्गदर्शकरु नन्न सहोदररु नन्न राजकीय गुरुगळु आदंत सन्मान्य श्री भगवंत कुमार अवरे इन्नोर्व महाराष्ट्र ಈ ಲಾತೂರಿನ ಭಾಗದ ಹುಲಿನೆ ಅಂತ ಹೇಳೋ ಕರಿಬಹುದು ಮಹಾರಾಷ್ಟ್ರ ಸೇರ್ ನಿಲಂಗಾನ ಶಾಸಕರು ಮಾಜಿ ಸಚಿವರು ಸಹೋದರರು ಆದಂತ ಸಂಭಾಜಿರಾವ್ ಪಾಟೀಲ್ ನಿಲಂಗೇಕರ್ ಅವರೇ ಮಂಡಲದ ಅಧ್ಯಕ್ಷರಾದಂತ ಅಶೋಕ್ ಪೊಕಾರೆ ಅವರೇ ಅರವಿಂದ್ ಮುತ್ತೆ ಅವರೇ ರಾಜನ್ ಸೌಕಾರ ಅವರೇ ವೇದಿಕೆ ಮೇಲೆ ಆಸೀನರಾದಂತ ಎಲ್ಲ ನನ್ನ ಗಣ್ಯ ಭಾರತೀಯ ಜನತಾ ಪಾರ್ಟಿಯ ಮುಖಂಡರುಗಳೇ ವೇದಿಕೆ ಮುಂಭಾಗದಲ್ಲಿ ಆಸೀನರಾದಂತ ನಾನು ಹೇಳ್ತೀನಿ ಸಾಕಷ್ಟು ಭಾಷಣದಲ್ಲಿ ಸಾಹೇಬ್ ಜೋ ಮಂದಿರ ಮೇ ಭಗವಾನ್ ಹೈ ವೋ ಶರಣು ಸಲ್ಗರ್ ಕೆ ಲಿಯೇ ಭಗವಾನ್ ಹೈ ಯೇ ಸಭಿ ಲೋಗ್ ಮೇರಾ ಭಗವಾನ್ ಹೈ ಶರಣು ಸಲ್ಗರ್ ಕೆ ಲಿಯೇ ಯೇ ಲೋಗ್ ಭಗವಾನ್ ಹೈ ಮೈ ಏಕ್ ಛೋಟಾ ಗರೀಬ್ ಕಿಸಾನ್ ಕಾ ಬೇಟಾ ಮೈ ನಾನು ಒಬ್ಬ ಸಣ್ಣ ರೈತನ ಮಗ ಒಬ್ಬ ಸಣ್ಣ ರೈತನ ಮಗನಿಗೆ ಗಣೇ ಒಡೆಯವರ ಮಗನಿಗೆ ನೀವೆಲ್ಲ ಒಂದು ಸಲ ಶಾಸಕನನ್ನ ಮಾಡಿ ಎರಡನೇ ಸಲ ನೀವು ಮತ್ತೆ ನನಗೆ ಟಿಕೆಟ್ ಕೊಡ್ಸತಕ್ಕಂತ ಕೆಲಸ ಮಾಡಿರಲ್ಲ ನೀವೇ ನನ್ನ ಪಾಲಿನ ದೇವರುಗಳು ಸ್ನೇಹಿತರೆ ನೀವೇ ನನ್ನ ಪಾಲಿನ ದೇವರುಗಳು ಬಂಧುಗಳೇ ನೀವು ಶಾಸಕನಾಗಿ ಮಾಡಿದ್ರೆ 20 ತಿಂಗಳ ಕೆಲಸ ಮಾಡತಕ್ಕಂತ ಅವಕಾಶ ನನಗೆ ಕೊಟ್ರಿ ನೀವು ಕೊಟ್ಟಂತ 20 ತಿಂಗಳಲ್ಲಿ ನಿಮ್ಮ ಶರಣು ಸಲ್ಗರ್ ಹಗಲ ರಾತ್ರಿ ಪ್ರತಿದಿನ 17 18 ಗಂಟೆ ನಿಮ್ಮೆಲ್ಲರ ಸಲುವಾಗಿ ಬಡವರ ಸಲುವಾಗಿ ದಲಿತರ ಸಲುವಾಗಿ ರೈತರ ಸಲುವಾಗಿ 18 ಗಂಟೆಗಳ ಕಾಲ ನಿಮ್ಮ ಸೇವಕನಾಗಿ ನಾನು ಕೆಲಸ ಮಾಡಿದ್ದೇನೆ ನಿಮ್ಮ ಸೇವಕನಾಗಿ ನಾನು ಕೆಲಸ ಮಾಡಿದ್ದೇನೆ ಸ್ನೇಹಿತರ ನೋಡಿ ಕೆಲವೊಂದು ಹಿಂದೆ ಚರ್ಚೆ ಚಾಲುವಾಗಿತ್ತು ಶರಣು ಸಲಗರ ಟಿಕೆಟ್ ಏನು ಸಿಕ್ತದೋ ಇಲ್ಲ ಅಂತ ಹೇಳಿ ನನ್ನ ಫೋನ್ ಬರ್ತಾ ಇದ್ವು ಏನಪ್ಪ ಹಿಂಗ್ ಬ್ಯಾರೆ ಮಾತಾಡತ್ತಾರ ಅಂತ ಹೇಳಿ ನಾನು ಹೇಳಿದ ಎಲ್ಲರಿಗೆ ಸೂರ್ಯ ಹುಟ್ಟದ ಎಷ್ಟು ಸತ್ಯ ಅದನೋ ಅಷ್ಟೇ ಸತ್ಯ ಶರಣು ಸಲಗರ ಟಿಕೆಟ್ ಸಿಗೋದ ಗ್ಯಾರಂಟಿ ಅದ ಶರಣು ಸಲಗರ ಕೆತ್ತ ಬರೋದು ಅಷ್ಟೇ ಗ್ಯಾರಂಟಿ ಅದ ಅಂತ ಹೇಳಿದ ನಿಮಗ ಅದಕ್ಕಾಗಿ ಇವತ್ತು ಸಂಭಾಜಿರಾವ್ ಪಾಟೀಲ್ ನಿಲಂಗೇಕರ್ ಅವರು ತಾಯಿ ತುಳಸಾ ಭವಾನಿ ಆಶೀರ್ವಾದವನ್ನು ಮಾಡಿದ್ದಾರೆ ಇವತ್ತು ನಾನು 100ಕ್ಕೆ 100 40,000 ಇಂದ ನಾನು ಗೆಲ್ತೀನಿ ಅಂತಕಂತ ಭರವಸೆಯನ್ನು ಕೊಡ್ತೀನಿ ನೀವು ನನ್ನ ಹಿಂದಿದ್ದೀರಿ ಅಂತಕಂತ ವಿಶ್ವಾಸ ನನಗಿದೆ ಬಂಧುಗಳೇ ಹೌದು ಕಡಿಮೆ ಅವಧಿ ಇತ್ತು ಎಲ್ಲರಿಗೂ ಮಾತಾಡಿಸಲಿಕ್ಕಾಗಲಿಲ್ಲ ನಿಮ್ಮ ಮನೆಗೆ ಬರಲಿಕ್ಕಾಗಲಿಲ್ಲ ನಿಮ್ಮ ಮನೆಗೆ ಬಂದು ಒಂದು ಕಪ್ ಚಾ ಕುಡಿಲಕ್ಕೆ ನನ್ನ ಕೈಲಾಗಲಿಲ್ಲ ನಿಮ್ಮ ಪಾದಕ್ಕೆ ನಮಸ್ಕಾರ ಮಾಡಿ ಕ್ಷಮೆಯನ್ನು ಕೇಳ್ತೇನೆ ನಿಮ್ಮ ಪಾದಕ್ಕೆ ನಮಸ್ಕಾರ ಮಾಡಿ ನಾನು ಕ್ಷಮೆಯನ್ನು ಕೇಳ್ತೇನೆ ಶರಣು ಸಲ್ಗರ್ ಶಾಸಕನಾಗಿ ಮಾಡಿದ ಮೂಲಕ ಯಾವತ್ತು ದಿಲ್ಲಿಗೆ ಹೋಗಲಿಲ್ಲ ಬೆಂಗಳೂರು 5 ಸ್ಟಾರ್ ಹೋಟೆಲ್ ಗೊತ್ತಿಲ್ಲ ಮುಂಬೈ ಹೋಗಲಿಲ್ಲ ಪ್ರತಿಯೊಂದು ಹಳ್ಳಿಯೊಳಗೆ ಇದ್ದು ನಿಮ್ಮ ಮಗನಾಗಿ ಕೆಲಸ ಮಾಡಿದ್ದೀನಿ ನಿಮ್ಮ ಮಗನಾಗಿ ನಾನು ಕೆಲಸ ಮಾಡಿದ್ದೀನಿ ಸ್ನೇಹಿತರೆ ಚುನಾವಣೆ ಬಂದಾಗ ಬಹಳ ದೊಡ್ಡ ದೊಡ್ಡವರು ಬರ್ತಾರ ದೊಡ್ಡ ದೊಡ್ಡ ಭಾಷಣ ಹೊಡಿತಾರ ಈ ಸಲ ನಾನು ನಿಮಗೆ ಯಾರಿಗೂ ಬಿಡಲ್ಲ ನೀವು ಅವರಿಗೆ ಪ್ರಶ್ನೆ ಮಾಡಬೇಕು ಊರಿಗೆ ಬಂದಾಗ
ಏನಂತ ಪ್ರಶ್ನೆ ಮಾಡಬೇಕು ಏನಪ್ಪ ಇಡೀ ಜಗತ್ತಿಗೆ ಕರೋನಾ ಅಂತ ಕಷ್ಟ ಬಂದಿತ್ತು ಕರೋನಾ ಅಂತ ಕಷ್ಟ ಬಂದ ಸಮಯದೊಳಗ ಶರಣು ಸಲಗರ ಬಂದು 153 ಹಳ್ಳಿಗಳಿಗೆ ಒಂದು ಚಾರಿ ಅಕ್ಕಿರೆ ಕೊಟ್ಟನು ಒಂದು ಚಾರಿ ಬ್ಯಾಳಿ ಕೊಟ್ಟು ನಮ್ಮ ಕಣ್ಣೀರು ಹೊಸ್ತಕ್ಕಂತ ಕೆಲಸ ಮಾಡನು ಅವಾಗ ನೀವೇನಿದ್ರಿ ಅಂತ ಕೇಳಬೇಕು ಅವಾಗ ನೀವೇನಿದ್ರಿ ಅಂತ ಕೇಳಬೇಕು ಅವತ್ತು ನನಗೆ ಯಾರಿಗರೆ ನಿಮ್ಮ ಊರಿಗೆ ಕರೋನಾ ಅಂತ ಬಂದಾಗ ನನಗೆ ಭೀ ಗೊತ್ತಿತ್ತು ಮನೆ ಹೊರಗೆ ಹೋದ್ರೆ ನಾನು ಸಾಯ್ತೀನಿ ಅಂತ ಹೇಳಿ ನಾನು ಹೇಳ್ದ ಬಸವ ಕಲ್ಯಾಣ ವಿಧಾನಸಭಾ ಮತಕ್ಷೇತ್ರ ಜನರ ಸಲುವಾಗಿ ನಾನು ಸತ್ತರೆಷ್ಟು ಉಳಿದರೆಷ್ಟು ಅಂತ ಹೇಳಿ ಮನೆ ಹೊರಗೆ ಬಂದು ನಿಮ್ಗೆ ಕಣ್ಣೀರು ಹೊರಿಸ್ತಕ್ಕಂತ ಕೆಲಸ ಮಾಡಿ ನಾನು ಮನೆ ಹೊರಗೆ ಬಂದು ತಾಯಂದರೆ ಶರಣು ಸಲಗಾರ್ ನಿಮ್ಗೆ ಯಾವತ್ತೂ ಶಾಸಕನಲ್ಲ ನಿಮ್ಗೆ ಭರವಸೆಯನ್ನ ಕೊಡ್ತೀನಿ ಶರಣು ಸಲಗಾರ್ ನಿಮ್ಮ ಮಗ ಶರಣು ಸಲಗಾರ್ ನಿಮ್ಮ ಅಣ್ಣ ನಿಮ್ಮ ತಮ್ಮ ನಿಮ್ಗೆ ಗೊತ್ತಿರಬಹುದು ನಾನು ಒಪ್ಪೋತೀನಿ ಆ ಸಮಯದೊಳಗ ಹಿಂದಿನ ಶಾಸಕರು ಬಿ ನಾರಾಯಣ ರಾವ್ನು ಕೂಡ ಒಂದೇ ಸವನ ಕೆಲಸ ಮಾಡ್ತಾ ಇದ್ರು ಒಂದೇ ಸವನ ಕೆಲಸ ಮಾಡ್ತಾ ಇದ್ರು ನನಗೊಂದ್ಸಲ ಅವ್ರು ಹೇಳಿದ್ರು ನೋಡಪ್ಪ ಶರಣು ಸಲಗಾರ್ ನಾನು ತಲೆ ಮೇಲಿನ ರುಮಾಲ್ ಏನಾದ್ರ ಯಾರಿಗೆ ಹಾಕ್ತೀನಿ ಅಂದ್ರ ನಾನು ನಿನಗೆ ಹಾಕ್ತೀನಿ ಅಂತ ಹೇಳಿ ಬಿ ನಾರಾಯಣ ರಾವ್ ನನಗೆ ಹೇಳಿದ್ರು ಬಿ ನಾರಾಯಣ ರಾವ್ ನನಗೆ ಹೇಳಿದ್ರು ನಿಮ್ಮೆಲ್ಲರಿಗೂ ಗೊತ್ತದ ಇನ್ನ ಒಂದ್ ಏನಪ್ಪ ಪ್ರಚಾರ ಮಾಡ್ತಾರೆ ಶರಣು ಸಲಗಾರ್ ಬಗ್ಗೆ ಇವ ಹೊರಗಿನವ ಅದು ಒಂದೇ ಪ್ರಚಾರ ಮಾಡ್ತಾರ ಬ್ಯಾರೆ ಪ್ರಚಾರ ಮಾಡಕ್ ಇವ್ರ ಬಳಿ ಏನೂ ಇಲ್ಲ 24 ಕ್ಯಾರೆಟ್ ಗೋಲ್ಡ್ ಇದ್ದೀನಿ ಬಿಳಿ ಹಾಳೆ ಇದ್ದಂಗಿದ್ದೀನಿ ನಾನು ಬಿಳಿ ಹಾಳೆ ಇದ್ದಂಗಿದ್ದೀನಿ ಆದ್ರೆ ಅವ್ರಿಗೆ ಒಂದು ಮಾತು ಕೇಳಿದ್ರೆ ಹೊರಗಿನವ ಅಂತಂಬವ್ರಿಗೆ ನಮ್ಮ ಮನೆಗೆ ನಾವು ಲಾತೂರಿಂದ ನೆಂಟಸ್ಥಾನ ಮಾಡ್ತೀವಿ ಸೋಲಾಪುರ್ ನಾವು ನೆಂಟಸ್ಥಾನ ಮಾಡ್ತೀವಿ ಜೈರಾಬಾದ್ ಮಾಡ್ತೀವಿ ಅವ್ರಿಗೆ ನಮ್ಮ ಮನೆ ಸ್ವಸ್ಥರು ನಮ್ಮ ಮನೆ ಮಗಳು ಅಂತ ಹೇಳಿ ಒಪ್ಪೋತೇವಿಲ್ಲ ನಾ ಇಲ್ಲಿ ಬಾಜು ನಿಮ್ ಬಂದರಿಗೆ ಹತ್ತಿದ್ದವನು ನಾನು ನಿಮ್ ಬಂದರಿಗೆ ಹತ್ತಿ ಬೆಳೆದವನು ನಾನು ನನಗೆ ವಿಶ್ವಾಸದ ಯಾರೋ 4 ಮಂದಿ ಶರಣು ಸಲಗರ್ ಹೊರಗಿನವ ಅಂದ್ರೆ ಏನು ಪರಕ್ ಬೀಳಲ್ಲ ಪ್ರತಿಯೊಬ್ಬ ಮನೆಯ ತಾಯಿ ಪ್ರತಿಯೊಬ್ಬ ಮನೆ ಹಿರಿಯ ಇವತ್ ಶರಣು ಸಲಗರ್ ನಮ್ಮ ಮಗ ಅಂತ ಹೇಳಿ ನೀವೆಲ್ಲರೂ ಒಪ್ಪಿಕೊಂಡಿರಿ ಅಂತಕ್ಕಂತ ವಿಶ್ವಾಸ ನನಗಿದೆ ನೀವು ಒಪ್ಪಿಕೊಂಡಿರಿ ಅಂತಕ್ಕಂತ ವಿಶ್ವಾಸ ನನಗಿದೆ ತಾಯಂದರೆ ಎಲ್ಲಿ ತನ ನಾನು ಬದುಕಿರ್ತೀನಿ ಎಲ್ಲಿ ತನ ಶರಣು ಸಲಗರ್ ಉಸಿರಾಡ್ತಾನ ಅಲ್ಲಿ ತನಕ ನಿಮಗಾಗಿ ನಿಮ್ಮ ಒಳತಿಗಾಗಿ ತಾವು ನೋಡಿರಲ್ಲ 20 ತಿಂಗಳ ಅನುಭವ ಮಂಟಪ 620 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಮ್ಮ ಸರ್ಕಾರ ಇವತ್ತು ಅನುಭವ ಮಂಟಪ ಕಟ್ಟತಕ್ಕಂತ ಕೆಲಸ ಮಾಡಿವಿ ನಾವು ಇವತ್ತು 100 ವರ್ಷದ ಬೇಡಿಕೆ ಆಗಿತ್ತು ಅಪ್ಪಟ ಬಸವ ಭಕ್ತರ ಬೇಡಿಕೆ ಆಗಿತ್ತು ಪರ್ಸ್ ಕಟ್ಟೆ ಕಟ್ಟತಕ್ಕಂತ ಕೆಲಸ ಮಾಡಿವಿ ನಾವು ಪರ್ಸ್ ಕಟ್ಟೆ ಕೆಲಸ ಕಂತದ್ದು ಸ್ನೇಹಿತರೆ ನಾವೇನು ಹಿಂದೂ ಹೃದಯ ಸಾಮ್ರಾಟ್ ಅಂತ ಹೇಳಿ ಕರಿತೀವಿ ಯಾವ ವ್ಯಕ್ತಿ ಛತ್ರಪತಿ ಶಿವಾಜಿ ಮಹಾರಾಜರು ಈ ನೆಲದಲ್ಲಿ ಹುಟ್ಟು ಬರೆದಿದ್ರೆ ಇವತ್ತು ಈ ಹಿಂದೂಸ್ತಾನ ಇರ್ಲಿಲ್ಲ ಅಂತ ಹೇಳಿ ಇರ್ತಿರ್ಲಿಲ್ಲ ಅಂತ ಹೇಳಿ ನಾವು ಕರಿತೀವಿ ಅಂತ ಒಬ್ಬ ಮಹಾನ್ ಪುರುಷನ ಸವಿ ನೆನಪಿಗಾಗಿ ಛತ್ರಪತಿ ಶಿವಾಜಿ ಮಹಾರಾಜರ ಪಾರ್ಕ್ 10 ಕೋಟಿ ರೂಪಾಯಿ ವೆಚ್ಚದಲ್ಲಿ 10 ಎಕರೆ ಸ್ಥಳ ಕೊಡೋದ್ರ ಮುಖಾಂತರ ಅದನ್ನು ಕೂಡ ನಾವು ಪ್ರಾರಂಭ ಮಾಡ್ತೀವಿ ಸಾಕಷ್ಟು ಕೆಲಸಗಳನ್ನ ನಿಮ್ಮ ಸಲುವಾಗಿ ಸಾಕಷ್ಟು ಕೆಲಸಗಳು ಅದಕ್ಕಾಗಿ ನಿಮ್ಮೆಲ್ಲರಿಗೂ ಕೈ ಮುಗಿದು ಹೇಳ್ತೀನಿ ಚುನಾವಣೆ ಉಳಿದಿದ್ದು ಬರೀ 20 ದಿವಸ ಮಾತ್ರ ಬರೀ 20 ದಿವಸ 20 ದಿವಸ ಎಲ್ಲರೂ ಎಚ್ಚರಿರಬೇಕು ನೀವು 20 ದಿವಸ ಎಚ್ಚರಿದ ಕೆಲಸ ಮಾಡ್ರಿ ನಾನು 20 ವರ್ಷ ನಿಮ್ಮ ಸಲುವಾಗಿ ನಿಮ್ಮ ಮನೆಯ ಮಗನಾಗಿ ನಿಮ್ಮ ಕಾವಲುಗಾರನಾಗಿ ನಿಮ್ಮ ರಕ್ಷಕರಾಗಿ ಯಾವ ರೀತಿ ಮನೆ ನಿಯತ್ತಿನ ನಾಯಿ ಅನ್ನ ಹಾಕ್ಯನ ಅಂತ ಹೇಳಿ ನಿಯತ್ತಿನ ನಾಯಿ ಮನೆ ಕಾಯ್ತದೋ ಆ ರೀತಿ ನಿಮ್ಮ ಆಸ್ತಿ ನಿಮ್ಮ ಸಂಪತ್ತು ನಿಯತ್ತಿನ ನಾಯಿ ಹಾಗೆ ಒಬ್ಬ ರಕ್ಷಕನಾಗಿ ನಿಮ್ಮ ಕೆಲಸ ಮಾಡ್ತೀನಿ ಅಂತಕ್ಕಂತ ಭರವಸೆಯನ್ನು ಕೊಡ್ತೀನಿ ಒಬ್ಬ ರಕ್ಷಕನಾಗಿ ನಿಮ್ಮ ಕೆಲಸ ಮಾಡ್ತೀನಿ ಬಂಧುಗಳೇ ಇನ್ನೇನು ಕೆಲವೇ ದಿವಸಗಳಲ್ಲಿ ಚುನಾವಣೆ ನಿಮಗೆ ಗೊತ್ತಿರಬಹುದು ಶರಣು ಸಲಗರ್ಗ ಏನಪ್ಪ ಕೆಲವರು ದೊಡ್ಡವರು ಮಕ್ಕಳು ಬಂದು ನಿಮಗೆ ಗೊತ್ತಿರಲಿ ದಿವಂಗತ ಬಿ ನಾರಾಯಣ ಅವ್ರ ಪತ್ನಿಗೆ ನನ್ನ ಎದುರು ಕಳೆದ ಸಲ ಕ್ಯಾಂಡಿಡೇಟ್ ಇದ್ರು ನನ್ನ ಪತ್ರಿಕೆಯಲ್ಲಿ ಓದೆ ಒಬ್ಬ ವಿಧವೆ ಕಣ್ಣೀರ್ ಹಾಕ್ತಾ ಹೇಳ್ತಾರೆ ನನಗೆ ಬಿಜೆಪಿದವರು ಸೋಲ್ಸಿಲ್ಲ ನನಗೆ ಕಾಂಗ್ರೆಸ್ ದವರಿಂದ ಸೋಲ್ಸ ಆಯ್ತು ಅಂತೇಳಿ ಬಿ ನಾರಾಯಣ ಅವರ ಪತ್ನಿ ಮಲ್ಲಮ್ಮ ನಾರಾಯಣ ಹೇಳ್ತಾರ ಇವತ್ತು ಶರಣು ಸಲಗರ ಬಂದು ದುಡ್ಡಿನ ತಾಕತ್ತಿನ ಮೇಲೆ ಸೋಲ್ಸ್ಬೇಕಂತೇಳಿ ಹೊಂಚಾಕ
ಮಾಡಿದ್ರೆ ಸಾಕು ಈ ಜನ ಕೋಳಿ ಕುರಿ ಖರೀದಿ ಮಾಡಂಗ್ ಮಾಡ್ಬೇಕಂತ ಹೇಳಿ ಹೊಂಚ ಹಾಕೊಂಡು ಕುಂತಾರ. ನಿಮ್ಮೆಲ್ಲರಿಗೂ ನಾನು ಕೈ ಮುಗಿತೀನಿ. ಹಗಲ ರಾತ್ರಿ ನಿಮ್ ಸಲ ಕೆಲಸ ಮಾಡತೀನಿ. ನಿಮ್ಮ ಸಲುವಾಗಿ ನನ್ನ ಮನೆ ಮಠ ಅವಶ್ಯಕತೆ ಬಿದ್ದರ ಬಸವ ಕಲ್ಯಾಣ ವಿಧಾನಸಭಾ ಮತ ಕ್ಷೇತ್ರದ ಜನರಿಗಾಗಿ ನನ್ನ ಹೆಂಡತಿ ಮಕ್ಕಳಿಗೂ ಕಳ್ಕೊಳ್ ತಯಾರಿ ಇದ್ದೀನಿ. ಆದ್ರೆ ನಿಮಗೆ ಯಾರಿಗೂ ನಾನು ಕೈ ಬಿಡ್ತಕ್ಕಂತ ಕೆಲಸ ಮಾಡಲ್ಲ, ನಿಮ್ಗೆ ಯಾರಿಗೂ ಕೈ ಬಿಡ್ತಕ್ಕಂತ ಕೆಲಸ ಮಾಡಲ್ಲ. ನಾನು ಬಂಧುಗಳೇ, ತಾವು ಇನ್ನೇನು ಕೆಲವೇ ದಿವಸಗಳಲ್ಲಿ ನಡೀತಕ್ಕಂತ ಚುನಾವಣೆಯೊಳಗ ನಾನು ಈಗಾಗಲೇ ಎಲ್ಲ ಕಡೆ ಹೇಳಿದ್ದೀನಿ, ಈ ಸಲ 47,000 ಮತಗಳ ಅಂತರದಿಂದ ಸುಮಾರು 50,000 ಮತಗಳ ಅಂತರದಿಂದ ನಾವು ಗೆಲ್ಲಬೇಕಾಗಿದೆ. ಅದಕ್ಕಾಗಿ ನೀವು ಯಾರು ಏನು ವಿಚಾರ ಮಾಡಬೇಡ್ರಿ. ಅದು ಎಂತ ದೊಡ್ಡವರು ಬರಲಿ, ಅದು ಎಷ್ಟೇ ದುಡ್ಡಿದ್ದವ್ರು ಬರಲಿ, ಯಾರು ಬಂದರೆ ಹೋಗಿ ಸಂಭಾಜಿರಾವ್ ಪಾಟೀಲ್ ನಿಲಂಗೇಕರ್ ಅವ್ರ ಬಲ್ಲಿ, ಭಗವಂತ ಕುಮಾರ್ ಅವ್ರ ಬಲ್ಲಿ ಹೋಗಿ ಭಿಕ್ಷಾರೆ ಬೇಡ ಬಂದು ನಾನು ಚುನಾವಣೆ ಗೆಲ್ತಕ್ಕಂತ ಕೆಲಸ ಮಾಡ್ತೀನಿ, ಭಿಕ್ಷಾರೆ ಕೇಳ ಕೆಲಸ ಮಾಡ್ತೀನಿ. ನಾನು ನಿಮ್ಗೆ ಯಾವ್ದು ನಾನು ಕಮ್ಮಿಲ್ ಕೊಡಲ್ಲ, ಯಾವ ಬಾತಿಲ್ನೂ ನಾನು ನಿಮ್ಗೆ ಕಮ್ಮಿಲ್ ಕೊಡಲ್ಲ ಅಂತಕ್ಕಂತ ಭರವಸೆ ನಿಮಗ್ ಕೊಡ್ತೀನಿ ಅಂತಕ್ಕಂತ ಭರವಸೆ ನಿಮಗ್ ಕೊಡ್ತೀನಿ. ನನಗೆ ವಿಶ್ವಾಸ ಕೊಡ್ಬೇಕು. ಇಳುಕುಂತವ್ರು ನನಗೆ ತಾಯಿ ಆಶೀರ್ವಾದ ನಿಮ್ಮೆಲ್ಲರೆದ್ರ ಸಂಭಾಜಿರಾವ್ ಪಾಟೀಲ್ ನಿಲಂಗೇಕರ್ ಬಂದಾರ, ಮಗನೇ ನೀ ಗೆಲ್ಲ ತನಕ ನಾವ್ಯಾರು 25 ದಿವಸ ನಿದ್ದಿ ಮಾಡಲಂತ ಹೇಳಿ ನೀವೆಲ್ಲರೂ ನನಗ ನಿಮ್ ಎರಡು ಕೈ ಎತ್ತಿಕೆಸಿಂದ ಪ್ರಮಾಣ ಮಾಡಿ ಹೇಳ್ಬೇಕಂತ ಹೇಳಿ ನಾನು ನಿಮ್ಮಲ್ಲಿ ವಿನಂತಿ ಮಾಡ್ತೀನಿ. ನಿಮ್ ಎರಡು ಕೈ ಎತ್ತಿ. ಧನ್ಯವಾದಗಳು ಬಂಧುಗಳೇ. ಬರ್ತಕ್ಕಂತ ದಿನಗಳಲ್ಲಿ ಬಸವ ಕಲ್ಯಾಣ ಬಹಳಷ್ಟು ರೈತರು ಎಷ್ಟೋ ಕಡೆ ರೈತರು ಇನ್ನೂ ಬಡವರು ಇದ್ದಾರ ತೊಂದರೆಯಲ್ಲಿ ಇದ್ದಾರ ಅಂತಕ್ಕಂತ ದೃಷ್ಟಿಕೋನ ಇಟ್ಕೊಂಡು ಅಕ್ಟೋಬರ್ ತಿಂಗಳಲ್ಲಿ ನಿಮಗಾಗಿ ರೈತರಿಗಾಗಿ ಜಿಲ್ಲೆಯಲ್ಲೇ ಅತ್ಯಂತ ದೊಡ್ಡ ಶುಗರ್ ಫ್ಯಾಕ್ಟರಿಯನ್ನ ನಿಮಗಾಗಿ ಪ್ರಾರಂಭ ಮಾಡ್ತೀನಿ ಅಂತ ಹೇಳಿ ಈಗಾಗಲೇ ನಾನು ಆಶ್ವಾಸನೆ ಕೊಟ್ಟಿನಿ. ಶುಗರ್ ಫ್ಯಾಕ್ಟರಿಯನ್ನ 2024 ಹೊತ್ತಿಗೆ ಸೋಯಾಬೀನ್ ಆಯಿಲ್ ಇಂಡಸ್ಟ್ರಿ ನಿಮಗಾಗಿ ರೈತರಿಗಾಗಿ ನೆನ್ಪಿಡ್ಬಾರ. ಇವತ್ತೆಲ್ಲರೂ ರೈತರನ್ನು ಕೂಡ ಒಳ್ಳೆ ಬದುಕನ್ನ ಬದುಕಬೇಕು. ರೈತರು ಶ್ರೀಮಂತರಾಗ್ತಕ್ಕಂತ ದಿನಗಳು ಶರಣು ಸರ್ಗರ್ ಬಸವ ಕಲ್ಯಾಣದಲ್ಲಿ ತಂದೆ ತತ್ತಿನಂತಕ್ಕಂತ ಮಾತನ್ನ ನಿಮ್ಗೆ ಭರವಸೆಯನ್ನ ಕೊಡ್ತೇನೆ. ಅದಕ್ಕಾಗಿ ನೀವೆಲ್ಲರೂ ನಿಮ್ಮ ಮಗ ಶರಣು ಸಲಗರ್ ಮೇಲೆ ಅತ್ಯಂತ ದೊಡ್ಡ ಪ್ರಮಾಣದಲ್ಲಿ ಆಶೀರ್ವಾದ ಮಾಡಿ 20 ದಿವಸ ನೀವೆಲ್ಲರೂ ನಮ್ಮ ಮಗನ ಚುನಾವಣೆ ಇದು ನಮ್ಮ ಮಂದಿರ ಚುನಾವಣೆ. ಹಾಗಾಗಿ ತಾವೆಲ್ಲರೂ ಈ ಸಲ ದಾಖಲೆ ಜಯ. ಬಸವ ಕಲ್ಯಾಣ ಇತಿಹಾಸದಲ್ಲಿ 22,000 ನಾವ್ ಏನ್ ಗೆದ್ದೀವಿ ಅದು ಇತಿಹಾಸದ ದಾಖಲೆ. ಈ ಸಲ ಅದು ಡಬಲ್ 44,000 ಮತಗಳಿಂದ ನೀವೆಲ್ಲರೂ ಗೆಲ್ಲಿಸ್ತೀರಿ, ಗೆಲ್ಲಿಸ್ಬೇಕಂತೇಳಿ ನಿಮ್ಮೆಲ್ಲರೂ ಪಾಲ್ಗೊಂಡಿಸಿ ನನ್ನ ಎರಡು ಮಾತು ಮುಗಿಸ್ತೇನೆ. ಧನ್ಯವಾದ.